ಕಿರಣ್ ಜೋಹರ್ ಅವರೇ, ಕಿರಣ್ ಜೋಹರ್ ಅವರೇ, ಏಯ್ ಏನೋ ಮಾಡ್ತಿದ್ಯಾ ಅಲ್ಲಿ, ಬರ ಇಲ್ಲಿ. ಸಂತೋಷ ಏನಪ್ಪ ಏನೋ ಮಾಡ್ತಿದ್ಯಾ ಅಲ್ಲಿ? ಹುಚ್ಚಕ್ಕೆ ಅರ್ಜೆಂಟ್ ಆಯ್ತು, ಅವ್ರ ಮನೆ ಪಾಟಲ್ ಹುಚ್ಚ ಹೋಗ್ತಾ ಇದ್ದೆ. ಏಯ್ ಪೆದ್ದ, ಹುಚ್ಚ ಹೋಯ್ದ್ರೆ ನಮ್ಮ ಮನೆ ಪಾಟಲ್ ಹೋಗಿ ಬೇರೆಯವ್ರ ಮನೆ ಪಾಟಲ್ ಯಾಕೆ ಹೋಯ್ತಿಯ? ವೇಸ್ಟ್ ಆಗತ್ತೆ. ಕಿರಣ್ ಜೋಹರ್ ಅವರೇ ಇದೀರಾ? ಕಂಜೂಸಪ್ಪ. ಓ ಥರ್ಡ್ ಫ್ಲೋರ್ ಪರಂದ ಮೈನ್ ಅವರೇ, ಏನಿವತ್ತು ಫಸ್ಟ್ ಫ್ಲೋರ್ ಇಳಿದ್ಕೊಂಡು ಬಿಟ್ಟಿದ್ದೀರಾ? ಅಯ್ಯೋ ಅದ್ ಏನಂತ ಹೇಳಿ ಇವ್ರೆ, ಮಗ ಯಾವಾಗ್ಲೂ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡು ಬಿದ್ದಿರ್ತಾನೆ. ಸುಮ್ನೆ ಜನರ ಜೊತೆ ಬೇರೆಯಲ್ಲಿ ಸೋಷಿಯಲೈಸ್ ಆಗ್ಲಿ ಅಂತ ಕರ್ಕೊಂಡ್ ಬಂದಿದೀನಿ. ಬಾ ಕುತ್ಕೋ. ಅಂಕಲ್ ನಿಮ್ ಹತ್ರ ದಿದ್ಯಾ? ಏನಪ್ಪ ಮೊಬೈಲ್ ಅಲ್ಲಿ ಗೇಮ್ಸ್? ಕುತ್ಕೊಳ್ಳ. ಮತ್ತೆ ಮೊಬೈಲ್ ಗೇಮ್ಸ್ ಕುತ್ಕೊಳ್ಳ. ಏನೋ ಮರಿ ನಿನ್ ಹೆಸರು? ನಮ್ಮಪ್ಪ ನನಗೆ ಜೀವನದಲ್ಲಿ ಏನ್ ಕೊಟ್ಟಿಲ್ವೋ ಅದೇ ನನ್ನ ಹೆಸರು, ಸಂತೋಷ್. ಪರಂದಮೈನವ್ರೆ, ದಯವಿಟ್ಟು ನನ್ನ ಕಣ್ಮುಂದೆ ಮಕ್ಕಳಿಗಂಗೆಲ್ಲ ಹೊಡಿಬೇಡಿ. ಮಕ್ಕಳಿಗೆ ಮಕ್ಕಳ ತರ ಹೇಳ್ಬೇಕು, ಹಂಗೆಲ್ಲ ಮಾತಾಡ್ಬಾರ್ದು ಪುಟ್ಟ. ನಿಮ್ ಸ್ಕೂಲಲ್ಲಿ ನಿಂಗೇನು ಹೇಳ್ಕೊಟ್ಟಿಲ್ವಾ? ಯಾವ ಸ್ಕೂಲಲ್ಲಿ ಓದ್ತಾರದ್ ನೀನು? ಸ್ಕೂಲ್ ಒಂದು ಮೂರು ಬಾಗಿಲು ಪ್ರೈಮರಿ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಕಿರಣ್ ಜೋಹರ್ ಅವರೇ, ಸ್ವಲ್ಪ ನೀರ್ ಕೊಡ್ತೀರಾ ಕುಡಿಯಕ್ಕೆ? ಶೋರ್ ಸರ್, ನಾನು ನಿಮ್ಗೆ ನೀರ್ ಕೊಡ್ತೀನಿ, ಆದ್ರೆ ದಯವಿಟ್ಟು ನಿಮ್ ಮಗುಗೆ ಹಿಂಸೆ ಕೊಡ್ಬೇಡಿ. ತಗೊಳ್ಳಿ ಸರ್. ಥ್ಯಾಂಕ್ ಯು ರೀ. ಗೂಬೆ ಅಂಕಲ್ ಅಷ್ಟು ಗೊತ್ತಾಗಲ್ವಾ? ಅಲ್ ನೋವು ಟಿ ಯು ಟಿ ಎಚ್ ಟೀತ್. ದೊಡ್ಡವರು ಚಿಕ್ಕವರು ಅನ್ನೋದಿಲ್ವ, ಹಂಗ ಬೈತಿಯಲ್ಲ ಪಾಪ ಅವ್ರಿಗೆ. ದಯವಿಟ್ಟು ಹಂಗೆಲ್ಲ ಬೈಬೇಡಿ ಸರ್, ಪಾಪ ಮಗು ನಮ್ಮಲ್ಲಿ ಏನೇನೋ ಮಾತಾಡ್ತಾ ಇದೆ. ಯಾಕಪ್ಪ ಹಲ್ ನೋವು ನಿಂಗೆ? ಮೋಸ್ಟ್ಲಿ ಹುಳ್ಕಲ್ ಆಗಿರ್ಬೇಕು. ಏ ಕಿರಣ್ ಜೋಹರ್ ಅವ್ರೆ, ಹುಳ್ಕಲ್ಲು ಇಲ್ಲ, ಜಲ್ಲಿ ಕಲ್ಲು ಇಲ್ಲ, ಈ ನನ್ನ ಮಗಂದು ಬರೀ ಸೈಜ್ ಕಲ್ಲಷ್ಟು ಡೌಗಳ್ರಿ. ಅಪ್ಪ ಇದ್ರ ಮಾತಾಡಪ್ಪ. ಮುಂದೆ ಯಾಕೆ ಬಯಸ್ಕೋತಿಯ? ಹುಳ್ಕಲ್ ಇಲ್ವಾ? ಯಾವ್ದಕ್ಕೂ ಒಂದ್ಸಲ ಡೆಂಟಲ್ ಡಾಕ್ಟರ್ಗೆ ತೋರಿಸಿ. ಇವನ್ನ ಡೆಂಟಲ್ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವ್ರನ್ನ ಮೆಂಟಲ್ ಡಾಕ್ಟರ್ ಹತ್ರ ಹೋಗಂಗ್ ಮಾಡ್ತಾನೆ ಅಂತ ನನ್ನ ಮಗ. ಇವನು ಏನ್ ಗೊತ್ತಾ ಇವ್ರೆ, ನಮ್ಮ ದೊಡ್ಡಪ್ಪ ಅವರ ದೊಡ್ಡ ಮಗಳು ದೊಡ್ಡ ಗಂಡ ಒಬ್ರಿದ್ದಾರೆ, ಡಾಕ್ಟರ್ ದಂತೇಶ್ ಅಂತ. ಅವ್ರಿಗೆ ಫೋನ್ ಮಾಡಿ ಕೇಳ್ದೆ ನನ್ನ ಮಗ ಈ ತರ ಹಲ್ ನೋವು ಅಳ್ತಾ ಇದ್ದಾನೆ, ಏನ್ ಮಾಡ್ಲಿ ಅಂತ. ಅವನ್ ಯಾವ ತಲ್ಕೆ ಡಾಕ್ಟರ್ ನನಗ್ ಗೊತ್ತಿಲ್ಲ, ಐಸ್ ಕ್ರೀಮ್ ತಿನ್ಸಿ ಹಲ್ ನೋವು ಸರಿ ಹೋಗತ್ತೆ ಅಂತಂದಾನೆ. ಅದೇನ್ ಆನ್ಲೈನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ನೋ ಅಥವಾ ಕಾಪಿ ಹೊಡೆದ್ ಪಾಸ್ ಆದ್ನೋ ನಂಗೆ ಗೊತ್ತಿಲ್ಲ, ಐಸ್ ಕ್ರೀಮ್ ತಿಂದ್ರೆ ಹಲ್ ನೋವು ಹೋಗತ್ತಂತೆ. ತಪ್ಪ ಐಸ್ ಕ್ರೀಮು? ಅವನ್ ಹೆಂಗ್ ಪಾಸ್ ಆದ್ನೋ ನಂಗೆ ಗೊತ್ತಿಲ್ಲ ಸರ್, ಆದ್ರೆ ನಾನು ಕೇಳಿದೀನಿ ಹಲ್ ನೋವಿಗೆ ಐಸ್ ಕ್ರೀಮ್ ಕೊಡ್ತಾರೆ. ಓ ಈಸ್ ಇಟ್ ಹೌದಾ? ನಾನು ಡಾಕ್ಟರ್ ಮಾತ್ನ ನಂಬ್ತೀನೋ ಇಲ್ಲಿ ಹೋಗುತ್ತಿಲ್ಲ, ಕೆಳಗಿರೋರು ನಿಮ್ಮ ಮಾತನ್ನಂತ ಗ್ಯಾರಂಟಿ ನಂಬ್ತೀನಿ. ನನ್ನ ಮಗುನ ಒಂದು 5 ನಿಮಿಷ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಅಂಗಡಿಗೆ ಓಡೋ ಐಸ್ ಕ್ರೀಮ್ ತಂದ್ಬಿಡ್ತೀನಿ ಆಯ್ತಾ? ಇಲ್ಲೇ ಇರಪ್ಪ. ಅಯ್ಯೋ ಅಂಗಡಿಗೆಲ್ಲ ಯಾಕೆ ಹೋಗ್ತೀರಾ? ನಮ್ಮ ಮನೇಲಿ ಐಸ್ ಕ್ರೀಮ್ ಇದೆ, ಇರಿ ತಂದ್ಕೊಡ್ತೀನಿ. ಏ ಬೇಡ ಬೇಡ ಬೇಡ, ನಿಮ್ಗೆ ಯಾಕೆ ತೊಂದ್ರೆ, ನಾನು ಹೋಗಿ ತರ್ತೀನಿ. ಅಂದ್ರೆ ಅಂಕಲ್ ಕಾಟ ಕೊಡ್ಬಾರ್ದಪ್ಪ, ಇಲ್ಲೇ ಐಸ್ ಕ್ರೀಮ್ ಅಪ್ಪ. ಅದ್ರಲ್ಲಿ ಏನಿದೆ ತೊಂದ್ರೆ, ಕೂತ್ಕೊಡ್ರಿ. ಸಂತೋಷ ತಗೋ ಪುಟ್ಟ. ಅಪ್ಪ ಎರಡು ಐಸ್ ಕ್ರೀಮ್, ಐಸ್ ಕ್ರೀಮ್. ಥ್ಯಾಂಕ್ ಯು ಅಂಕಲ್. ಅಂಕಲ್ ಎರಡು ಯಾಕೆ ಅಂಕಲ್? ಮತ್ತೆ ಹಲ್ಲೋ ಬಂದ್ರೆ ಇನ್ನೊಂದ್ ತಿನ್ನು. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಐಸ್ ಕ್ರೀಮ್, ಐಸ್ ಕ್ರೀಮ್. ಅಪ್ಪ ಕೆಳಗಡೆ ಮನೆಯವ್ರು ಐಸ್ ಕ್ರೀಮ್ ತಗೊಂಡ್ಬಂದಿದಾರೆ, ನಂಗೆ ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು. ಮಕ್ಕ ಕಂಜೂಸ್ ಅಂತ ಗೊತ್ತಿದ್ದು ಗೊತ್ತಿದ್ದು ಐಸ್ ಕ್ರೀಮ್ ಕೇಳ್ತಿ? ನನಗೆ ಗೊತ್ತಿಲ್ಲ, ಐಸ್ ಕ್ರೀಮ್ ಬೇಕು. ಸಾಕು, ನಾನೊಂಥರ ಹೇಳ್ಕೊಡ್ತೀನಿ, ಆ ತರ ಮಾಡು, ಐಸ್ ಕ್ರೀಮ್ ಸಿಗತ್ತೆ. ಆಯ್ತು ಬಾಯ್ ಕೂತ್ಕೋ. ಕಿರಣ್ ಜೋಹರ್ ಅವರೇ, ಕಿರಣ್ ಜೋಹರ್ ಅವರೇ, ಸ್ವಲ್ಪ ನೀರ್ ಕೊಡ್ತೀರಾ ಕುಡಿಯಕ್ಕೆ? ಒಂದ್ ಕ್ವಶನ್ ಬರಿ ಆನ್ಸರ್ ಮಾಡ್ತಿರ್ತೀಯ ಅಥವಾ ಓವರ್ ಆಕ್ಟಿಂಗ್ ಮಾಡ್ತೀಯ? ಮಾಡ್ತೀನಪ್ಪ. ಅಪ್ಪ ಎರಡು ಐಸ್ ಕ್ರೀಮ್, ಐಸ್ ಕ್ರೀಮ್.
ಅಯ್ಯೋ ಏನಿಲ್ಲ ಸರ್, ಅದು ಮಗ ಯಾವಾಗ್ಲೂ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡಿರ್ತಾನೆ, ಸ್ವಲ್ಪ ಜನರ ಜೊತೆ ಬೆರೀಲಿ. ಎಲ್ಲಾಗಿದ ಮತ್ತೆ ಮೊಬೈಲ್ ಗೇಮ್ಸ್ ಕೂತ್ಕೊಳ್ರಿ. ಯಾಕೆ ನಾಚ್ಕೊಂಡಿದೀರ? ನಮ್ಮಪ್ಪ ನನಗೆ ಜೀವನದಲ್ಲಿ ಏನ್ ಕೊಟ್ಟಿಲ್ವೋ ಅದೇ ಹೆಸರು. ನಮ್ಮಪ್ಪ ನನಗೆ ಜೀವನದಲ್ಲಿ ಏನ್ ಕೊಟ್ಟಿಲ್ವೋ ಅದೇ ನನ್ನ ಹೆಸರು ಸಂತೋಷ್. ಅಮ್ಮ ನೀರ್ ಯಾಕೆ, ಕಾಫಿನೇ ತಗೊಂಡ್ಬಿಡಿ ಪರವಾಗಿಲ್ಲ. ಡೈರೆಕ್ಟರ್ ಕ್ವಶನ್ ಬರೀ ಆನ್ಸರ್ ಮಾಡ್ತಿರ್ತೀಯ ಅಲ್ಲ, ಓವರ್ ಆಕ್ಟಿಂಗ್ ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಯಾಕೆ ಸರ್ ಹೊಡಿತೀರಾ? ಚಿಕ್ಕ ಮಕ್ಕಳಿಗೆ ಯಾಕೆ ಸರ್ ಹೊಡಿತೀರಾ? ಚಿಕ್ಕ ಮಕ್ಕಳಿಗೆ ಯಾಕೆ ಸರ್ ಇಲ್ಲಿ ರೋಲ್ ಮಾಡಿ. ರೋಲಿಂಗ್ ಆರಾಮಾಗಿ ಮಾಡಿ ಬ್ರೋ, ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಆಕ್ಷನ್ ಬರೋಣ. ಮೈನವ್ರೆ ಮಕ್ಕಳಿಗೆ ಹಂಗೆಲ್ಲ ದಯವಿಟ್ಟು ಹೊಡಿಬೇಡಿ. ಇಲ್ಲ ಸಕಲ ಆಗುತ್ತಿದೆ. ರೋಲಿಂಗ ನೋಡಿ, ಇದು ಪರಂದಾಮಯ್ಯನವರೇ ದಯವಿಟ್ಟು ಮಕ್ಕಳಿಗೆ ಹಂಗೆಲ್ಲ ಹೊಡಿಬೇಡಿ. ಪರಂದಾಮಯ್ಯನವರೇ ದಯವಿಟ್ಟು ಮಕ್ಕಳಿಗೆ ನನ್ನ ಕಣ್ಣು ಮುಂದೆ ಹಂಗೆ ಹೊಡಿಬೇಡಿ. ಐಸ್ ಕ್ರೀಮ್ ಇವ್ರಲ್ಲ ನಮ್ಮಪ್ಪ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟರೆ